ಎಲ್ಲಾ ಆಸ್ಪತ್ರೆ ಸಿಬ್ಬಂದಿ ವರ್ಗ, ನಮ್ಮ ಜಿಲ್ಲಾ ಪರಿಷತ್ ಕಾರ್ಯಕರ್ತರು ಹಾಗೂ ಮಾಧ್ಯಮ ಮಿತ್ರರು, ಎಸ್ಎನ್ಆರ್ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಕಳೆದ ಒಂದು ವರ್ಷದಿಂದ COVID-19 ಶುರುವಾದಾಗಿಂದನೂ ನಿರಂತರವಾದಂಥ ಅವ್ರದ್ದೇ ಒಂದು ಶ್ರಮ, ಒಂದು ಅವಿರತ ಪ್ರಯತ್ನ ಇವತ್ತು ನಮ್ಮ ಜಿಲ್ಲೆನ ಕೊರೋನಾ ಮುಕ್ತರನ್ನಾಗಿಸಿದೆ. ನಿಮ್ಮ ಆರೋಗ್ಯಗಳನ್ನು ಎಚ್ಚರಿಕೆ ವಹಿಸ್ತಾ ಕೊರೋನಾ ಸೋಂಕಿತರನ್ನ ಚಿಕಿತ್ಸೆ ಒಳಪಡಿಸಿ ಅವರನ್ನ ಶುಶ್ರೂಷಣೆ ಮಾಡಿ ಅವರನ್ನ ಒಂದು ಉತ್ತಮವಾದಂಥ ಆರೋಗ್ಯವಂತರಾಗಿ ಮಾಡಿ ಅವರು ಮನೆಗೆ ತಲುಪಿಸೋ ತನಕ ನಿಮ್ಮದೇ ಆದಂಥ ಒಂದು ಅವಿರತ ಪ್ರಯತ್ನ ಶ್ಲಾಘನೀಯ, ಅನನ್ಯ ಕೂಡ. ಅಂಥ ಒಂದು ನಿರಂತರವಾದ ಪ್ರಯತ್ನದಲ್ಲಿ ಎಲ್ಲರೂ ಭಾಗವಹಿಸಿದ್ರಿ. ಎಲ್ಲ ಡಿ ಗ್ರೂಪ್ ಆಗಿರ್ಬೋದು ಅಥವಾ ಉನ್ನತ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಸಮಾನವಾದಂಥ ಒಂದು ಶ್ರಮ, ಕಠಿಣವಾದ ಪರಿಶ್ರಮ. ಅವರು ನಮ್ಮ ಸೋಂಕಿತರು ಅಥವಾ ರೋಗಿಗಳೇನಿದ್ದಾರೆ ಅವರು ಅನೇಕ ಬಾರಿ ವಿರೋಧ ಮಾಡಿದ್ದು ನೋಡಿದ್ದೀನಿ. ಚಿಕಿತ್ಸೆಗೆ ಬಹಳ ವಿರೋಧ ಮಾಡಿದರು, ತುಂಬ ನಿಷ್ಠೂರವಾದಂಥ ಒಂದು ವಿರೋಧ ಮಾಡಿದರು. ಅದನ್ನು ಕೂಡ ಸಹಿಸ್ತಾ ಬಹಳ ತಾಳ್ಮೆಯಿಂದ ಸಹನೆಯಿಂದ ನಿರ್ವಹಣೆ ಮಾಡಿದರು. ಇದು ಜನಸಾಮಾನ್ಯರಿಗೆ ಸಾಧ್ಯವಾದಂಥ ಒಂದು ಮಾತು. ಅದನ್ನು ದೇವರು ನಮಗೆ ಅದೇ ವಿಶೇಷವಾದಂಥ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯಿಂದ ಇವತ್ತು ನಮ್ಮ ಸಮುದಾಯ ಮತ್ತು ನಮ್ಮ ಸಮಾಜ ಉಳಿದಿದೆ ಅಂತಂದ್ಬಿಟ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಂಥ ಒಂದು ಶ್ರಮಕ್ಕೆ ಒಂದು ಪ್ರೇರಣೆಯಾಗಿ ಇದನ್ನು ಸಹಾಯ ನಾನು ಭಾವಿಸೋದಿಲ್ಲ. ಮತ್ತೊಂದು ಸಾರಿ ಇವಾಗ ನಾವು ಕೊಡುವಂಥ ಒಂದು ಕಿಟ್ಟನ್ನು ಮತ್ತೊಬ್ಬರಿಗೆ ಪ್ರೇರಣೆ ಆಗಬೇಕು, ಮತ್ತೂ ಒಂದಷ್ಟು ಜನ ಕೊಟ್ಟು ಕೊಡುವಂಥ ಸಂಸ್ಕೃತಿ ಬೆಳೀಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದು ಕೊಡ್ತಾ ಇದ್ದೀವಿ. ಇದನ್ನು ನಾವು ನಿಮಗೆ ಕೊಡ್ತಕ್ಕಂಥ ಒಂದು ನಮ್ಮ ಪಕ್ಷದಿಂದ ಕೊಡ್ತಕ್ಕಂಥ ಒಂದು ಗೌರವ, ಒಂದು ಸನ್ಮಾನ ಅಂತ ನಾವು ಭಾವಿಸ್ತೇನೆ. ಇದನ್ನು ಸಹಾಯ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ನಮ್ಮ ರಾಜ್ಯದ ಮತ್ತು ಏನು ಪ್ರಮುಖರಿದ್ದಾರೆ, ಮಾನ್ಯ ಶ್ರೀ ದೇವೇಗೌಡರು, ಕುಮಾರಸ್ವಾಮಿ ಅವರು ಒಂದು ಸಲಹೆ ಮೇರೆಗೆ ನಮ್ಮ ತಾಲೂಕಿನ ಹಾಲಿ ಶಾಸಕರು ಆದಂಥ ಶ್ರೀನಿವಾಸ ಗೌಡರು, ಹಾಗೆ ನಮ್ಮ MLC ಆದಂಥ ಒಂದು ಗೋವಿಂದ ರಾಜಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಕಳೆದ 2 ದಿನಗಳಲ್ಲಿ ಒಂದು ಸಾಂಕೇತಿಕವಾದಂಥ ಒಂದು ಹಂಚಿಕೆ ಆಯಿತು. ಹಾಗೆ ಇವತ್ತು SNR ಆಸ್ಪತ್ರೆಯ ಸಿಬ್ಬಂದಿಗೆ ಇವತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ ಅದಕ್ಕೆ ಎಲ್ಲರೂ ತಾವೆಲ್ಲ ಭಾಗವಹಿಸಿದ್ದು ಭಾಳ ಸಂತೋಷದ ಸಂಗತಿ. ಅದನ್ನು ಒಂದು ಇವತ್ತು ಕೊಡೋದ್ರ ಮೂಲಕ ಈ ಒಂದು ಕಾರ್ಯನ ಚಾಲು ಮಾಡಬೇಕು ಅಂತೇಳಿ ನಮ್ಮ ಆರೋಗ್ಯಾಧಿಕಾರಿಗಳನ್ನು ಮನವಿ ಮಾಡ್ತೇನೆ. ಇದಕ್ಕೆ ಸಹಕಾರದಿಂದ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.